ಇನ್ನು ಪ್ರಜ್ವಲ್ನನ್ನು ಮರಳಿ ಭಾರತಕ್ಕೆ ತರುವ ಪ್ರಯತ್ನದ ಭಾಗವಾಗಿ ಆತನ ಪಾಸ್ಪೋರ್ಟನ್ನೇ ಕ್ಯಾನ್ಸಲ್ ಮಾಡುವ ಪ್ರಕ್ರಿಯೆ ಆರಂಭಗೊಂಡಿದೆ ನಾನು ನಿನ್ನೆನೂ ಹೇಳಿದ್ದೆ ಇದರ ಲಾಭ ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ ಎಲ್ಲ ಹೋಗಿ ವಿದೇಶದಲ್ಲಿ ಕೂತ್ಕೊಂಡಿದ್ದಾನೆ ಆತ ಪಾಸ್ಪೋರ್ಟ್ ಕ್ಯಾನ್ಸಲ್ ಆಗುತ್ತೆ ಅದರ ಅರ್ಥ ಏನು ತನ್ನ ಹತ್ರ ಇರುವ ಪಾಸ್ಪೋರ್ಟ್ನ ಹಾರ್ಡ್ ಕಾಪಿ ಇಟ್ಕೊಂಡು ಆತ ಏರ್ಪೋರ್ಟಿಗೆ ಬಂದು ಇಮಿಗ್ರೇಷನ್ನಲ್ಲಿ ಅದನ್ನು ಕೊಟ್ಟರೆ ಅಲ್ಲೊಂದು ರೆಡ್ ಅಲರ್ಟ್ ಬರುತ್ತೆ ಈ ಪಾಸ್ಪೋರ್ಟ್ ರದ್ದಾಗಿದೆ ರದ್ದಾಗಿದೆ ಅಂತ ಮುಂದೆ ವಾಟ್ ನೆಕ್ಸ್ಟ್ ಬೇರೆಯದೇ ಲೀಗಲ್ ಪ್ರಾಸೆಸ್ ಮೂಲಕ ಪ್ರಜ್ವಲ್ನನ್ನು ವಾಪಸ್ ಕರ್ಕೊಂಡು ಬರಬೇಕು ಈಗ ಹಾಲಿ ಇರುವ ಪರಿಸ್ಥಿತಿಯಲ್ಲಿ ಪ್ರಜ್ವಲ್ನನ್ನು ಭಾರತಕ್ಕೆ ಕರೆತರುವ ಏಕೈಕ ಸುಲಭ ಮಾರ್ಗ ಏನು ಅಂದರೆ ಮನವೊಲಿಸಿ ಕರ್ಕೊಂಡು ಬರೋದು ಏನಾಗುತ್ತೆ ನೋಡೋಣ ಬಾ ನೀನು ಅನ್ಕಂಡ್ ಸೀರಿಯಸ್ ಇಲ್ಲ ಬಾ ಪ್ರಕರಣ ಹಿಂಗೆ ಏನೋ ಒಂದು ಹೇಳಬೇಕು ಹಂಗೆ ಹೇಳಿ ಪ್ರಜ್ವಲ್ ನಾನು ವಾಪಸ್ ಕರ್ಕೊಂಡು ಬರ್ಬೇಕು ನೀವು ಎಕ್ಸ್ಟ್ರಾಡಿಷನ್ ಮಾಡಿಸ್ತೀನಿ ಡಿಪೋರ್ಟೇಷನ್ ಮಾಡಿಸ್ತೀನಿ ಪಾಸ್ಪೋರ್ಟ್ ರದ್ದು ಪಡಿಸ್ ಪಡಿಸಿ ಆತ ಇನ್ಯಾವುದೋ ಏರ್ಪೋರ್ಟ್ನಲ್ಲಿ ಮತ್ಯಾವುದೋ ಇಂಟರ್ನ್ಯಾಷನಲ್ ಹೋಗಬೇಕು ಹೋಗ್ಬೇಕು ಹೊತ್ತು ನೆನ್ಪಿಟ್ಕೊಳ್ಳಿ ಇಂಟರ್ನ್ಯಾಷನಲ್ ಫ್ಲೈಟಿಗೆ ಹೋದ ಸಂದರ್ಭದಲ್ಲಿ ಅಲ್ಲಿ ಪೊಲೀಸರು ಹಿಡ್ಕೊಂಡು ಇಂಟರ್ಪೋಲ್ ಮೂಲಕ ವಾಪಸ್ ಕರ್ಕೊಂಡು ಬರ್ತೀನಿ ಅನ್ನೋದು ಗುಡ್ಡ ಸುತ್ತಿ ಮೈಲಾರಕ್ಕೆ ಅದು ಸುಲಭದಲ್ಲಿ ಆಗುವ ಪ್ರಕ್ರಿಯೆ ಅಲ್ಲ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬರೋದು ಸಾಧ್ಯನಾ ದೊಡ್ಡ ದೊಡ್ಡ ಡಾನ್ಗಳನ್ನು ಕರ್ಕೊಂಡು ಬಂದಿದ್ದಾರೆ ನಮ್ಮಲ್ಲಿ ಕರ್ನಾಟಕದಲ್ಲೇ ಮೂರು ಮೂರು ಜನರದು ಗೊತ್ತು ನನಗೆ ಹೊರಗಡೆ ಇದ್ದರು ಇಲ್ಲಿ ಪೊಲೀಸ್ ಅಧಿಕಾರಿಗಳ ಸಂಪರ್ಕ ಮಾಡಿದ್ರು ಮಾತಾಡಿದ್ರು ಇಷ್ಟು ಕೇಸ್ ಪೆಂಡಿಂಗ್ ಇದ್ದಾವೆ ಆ ಕೇಸ್ ಈ ಹಂತದಲ್ಲಿದೆ ಹಂಗಿದೆ ಈ ಕೇಸ್ ಏನಾಗಲ್ಲ ಬನ್ನಿ ಆಕೆ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬಂದರು ನೀವು ಇಲ್ಲಿ ವಾಪಸ್ ಬಂದ ಮೇಲೆ ನಿಮ್ಮ ಭದ್ರತೆಯ ಜವಾಬ್ದಾರಿ ನಮ್ಮದು ಇತ್ಯಾದಿ ಇತ್ಯಾದಿ ಹೇಳಿ ಹಂಗೇನಾದ್ರೂ ಕರ್ಕೊಂಡು ಬಂದ್ರೆ ಕರ್ಕೊಂಡು ಬರಬೇಕು ಇಂಟರ್ಪೋಲ್ ಮೂಲಕ ರೆಡ್ ಕಾರ್ನರ್ ನೋಟಿಸ್ ಹಾಕಿ ಅದರಿಂದಾನೇ ಕರ್ಕೊಂಡು ಬರ್ತೀನಿ ಅಂದರೆ ಇಟ್ ಇಲ್ ಡ್ರ್ಯಾಗ್ ಅಟ್ ತುಂಬ ತುಂಬ ಡ್ರ್ಯಾಗ್ ಮಾಡ್ಕೊಂಡೋಗುತ್ತೋದು ಎಳ್ಕಂಡೋಗುತ್ತೆ ಈ ಮಧ್ಯದಲ್ಲಿ ಇಪ್ಪತ್ತೇಳು ದಿವಸ ಆಯ್ತು ಹೋಗಿ ಹೋಗಿ ಇಪ್ಪತ್ತೇಳನೇ ದಿವಸ ರಾಜ್ಯ ಪೊಲೀಸರು ವಿದೇಶಾಂಗ ಇಲಾಖೆಗೆ ಪತ್ರ ಬರೆದಿದ್ದಾರೆ ಪಾಸ್ಪೋರ್ಟ್ ರದ್ದು ಮಾಡಿ ತನ್ನದ್ದು ಅಂತ ಪ್ರಾಸೆಸ್ ಏನಂದರೆ ವಿದೇಶಾಂಗ ಇಲಾಖೆ ಒಂದು ಏನು ಶೋಕಾಸ್ ನೋಟಿಸ್ ಕೊಡಬೇಕು ಇಂಥದ್ದೊಂದು ಮನವಿ ನಿಮ್ಮ ರಾಜ್ಯದ ಪೊಲೀಸರಿಂದ ಬಂದಿದೆ ಇಂತಿಂಥ ಪ್ರಕರಣಗಳ ನಿಮ್ಮ ವಿರುದ್ಧ ದಾಖಲಾಗಿದ್ದು ಯಾಕೆ ನಿಮ್ಮ ಪಾಸ್ಪೋರ್ಟನ್ನು ರದ್ದುಪಡಿಸಬಾರದು ಅಂತ ಒಂದು ಒಂದು ಪ್ರಾಸೆಸ್ ಅದು ಶೋಕಾಸ್ ನೋಟಿಸ್ ಕೊಡಬೇಕು ಉತ್ತರ ಅಂತೂ ಬರೋದಿಲ್ಲ ಪ್ರಜ್ವಲ್ ವಿಷಯದಲ್ಲಿ ಉತ್ತರ ಬರಲಿಲ್ಲ ಬರಲಿಲ್ಲ ಅನ್ನುವ ಕಾರಣ ಇಟ್ಕೊಂಡು ಪಾಸ್ಪೋರ್ಟನ್ನು ರದ್ದು ಮಾಡಬಹುದು ಎರಡು ಸರ್ಕಂಸ್ಟಾನ್ಸಸ್ನಲ್ಲಿ ಪಾಸ್ಪೋರ್ಟ್ ರದ್ದಾಗುತ್ತೆ ಒಂದು ಆರೋಪಿ ಪರಾರಿಯಾಗಿದ್ದಾನೆ ಆತ ವಿರುದ್ಧ ಏನೋ ಪ್ರಕರಣ ದಾಖಲಾಗಿತ್ತು ಚಾರ್ಜ್ ಶೀಟು ಆಗಿತ್ತು ವಿಚಾರಣೆ ನಡೆದು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವರ್ಷ ಶಿಕ್ಷೆಯಾಗಿದ್ದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವರ್ಷ ಶಿಕ್ಷೆಯಾಗಿದ್ದರೆ ಪಾಸ್ಪೋರ್ಟ್ ರದ್ದಾಗುತ್ತೆ ಅಥವಾ ಗಂಭೀರ ಪ್ರಕರಣದಲ್ಲಿ ಭಾಗಿಯಾಗಿದ್ದರೆ ಪ್ರಜ್ವಲ್ ಕೇಸ್ ಅದು ಗಂಭೀರ ಪ್ರಕರಣ ರೇಪು ಕೊಲೆ ಬೆದರಿಕೆ ಲೈಂಗಿಕ ಪೀಡನೆ ಗಂಭೀರವಾದ ಪ್ರಕರಣ ಒಂದರ ನಂತರ ಒಂದರಂತೆ ಗಂಭೀರ ಪ್ರಕರಣಗಳು ಹಂಗಿದ್ದಾಗ ಪಾಸ್ಪೋರ್ಟ್ ರದ್ದಾಗುತ್ತೆ ತನಿಖಾ ಏಜೆನ್ಸಿ ವಿದೇಶಾಂಗ ಇಲಾಖೆಗೆ ಮಾ ಮಾಹಿತಿ ಕೊಡಬೇಕು ವಿದೇಶಾಂಗ ಇಲಾಖೆ ಬೇಕಾದ ಮಾಹಿತಿಗಳನ್ನೆಲ್ಲ ತನಿಖಾ ಏಜೆನ್ಸಿ ತಗೊಳ್ಳುತ್ತೆ ಇನ್ ದಿಸ್ ಕೇಸ್ ತನಿಖಾ ಏಜೆನ್ಸಿ ಕರ್ನಾಟಕ ಪೊಲೀಸ್ ವಿದೇಶಾಂಗ ಇಲಾಖೆಗೆ ಖಚಿತವಾಗುವಷ್ಟು ಮಾಹಿತಿಯ ಬಂದ ನಂತರ ಒಂದು ಶೋಕಾಸ್ ನೋಟಿಸ್ ಕೊಟ್ಟು ಆಮೇಲೆ ಪಾಸ್ಪೋರ್ಟ್ ರದ್ದತಿಯ ನಿರ್ಧಾರ ಮಾಡ್ತಾರೆ ಪ್ರಜ್ವಲ್ ಹತ್ರ ಇರೋದು ರಾಜತಾಂತ್ರಿಕ ಪಾಸ್ಪೋರ್ಟ್ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅದು ರದ್ದಾದರೆ ಬೇರೆ ದೇಶಗಳಿಗೆ ಪ್ರಯಾಣ ಮಾಡೋದಕ್ಕಾಗೋದಿಲ್ಲ ನೆನ್ಪಿಟ್ಟು ಕೇಳಂದರೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಹೊಂದಿದವರ ಹತ್ರ ಎರಡೆರಡು ಪಾಸ್ಪೋರ್ಟ್ ಇರ್ತವೆ ಒಂದು ಡಾರ್ಕ್ ಮರೂನ್ ಕಲರ್ ಅದು ರಾಜತಾಂತ್ರಿಕ ಪಾಸ್ಪೋರ್ಟ್ ನಾರ್ಮಲ್ ಪಾಸ್ಪೋರ್ಟ್ ನಮ್ಮ ಹತ್ರ ನಿಮ್ಮ ಹತ್ರ ಇರುವಂಥದ್ದು ಯಾವುದು ಡಾರ್ಕ್ ಬ್ಲೂ ಕಲರ್ದು ಇವನು ರಾಜತಾಂತ್ರಿಕ ಪಾಸ್ಪೋರ್ಟ್ ಬಳಸಿ ಹೋಗಿದ್ದಾನೆ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಬಳಸಿ ಹೋಗಿದ್ದಾನೆ ವಾಪಸ್ ಕೂಡ ಅದೇ ಪಾಸ್ಪೋರ್ಟ್ ಬಳಸ್ಕೊಂಡೇ ಬರಬೇಕು ಅಕಸ್ಮಾತ್ ಜೊತೆಗೆ ನಾರ್ಮಲ್ ಪಾಸ್ಪೋರ್ಟನ್ನು ತಗೊಂಡು ಹೋಗಿ ಏ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ರದ್ದಾದ್ರೆ ಏನಾಯಿತು ನನ್ನ ಹತ್ರ ಇನ್ನೊಂದು ಪಾಸ್ಪೋರ್ಟ್ ಇದೆಯಲ್ಲ ಅಂದರೆ ಆ ಇನ್ನೊಂದು ಪಾಸ್ಪೋರ್ಟ್ನಲ್ಲಿ ಜರ್ಮನಿ ಎಂಟರ್ ಆಗಿದ್ದರ ಸ್ಟ್ಯಾಂಪ್ ಇರೋದಿಲ್ಲ ಟೆಕ್ನಿಕಲ್ ಸಮಸ್ಯೆ ಇದು ಜರ್ಮನಿ ಎಂಟರ್ ಆಗಿದ್ದರ ಸ್ಟ್ಯಾಂಪ್ ಆ ಪಾಸ್ಪೋರ್ಟ್ನಲ್ಲಿರೋದಿಲ್ಲ ನಾನು ವಾಪಸ್ ನನ್ನ ದೇಶಕ್ಕೆ ಭಾರತಕ್ಕೆ ಹೋಗ್ತೀನಿ ಅಂದರೆ ಜರ್ಮನಿ ಇಮಿಗ್ರೇಷನ್ ಅಧಿಕಾರಿಗಳು ಕೇಳ್ತಾರೆ ಹೋಗೋದಾಯ್ತಪ್ಪ ನೀವು ಬಂದೆ ಹೆಂಗೆ ಒಳಗೆ ಅಂತ ಕೇಳ್ತಾರೆ ಒಳಗೆ ಹೆಂಗೆ ಬಂದೆ ನೀನು ಈ ಪಾಸ್ಪೋರ್ಟ್ನಲ್ಲಿ ಸ್ಟ್ಯಾಂಪೇ ಇಲ್ವಲ್ಲ ಅಂತ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ಗಾದರೆ ಜರ್ಮನ್ ಎಂಟ್ರಿಗೆ ವೀಸಾ ಬೇಕಾಗಿಲ್ಲ ನಾರ್ಮಲ್ ಪಾಸ್ಪೋರ್ಟ್ಗೆ ಶನ್ಗೆನ್ ವೀಸಾ ಬೇಕು ಎಲ್ಲಿದೆ ನೀನು ವೀಸಾ ಅಂತ ಕೇಳ್ತಾರೆ ಹಂಗೆ ಸಿಕ್ಕಾಕ್ ಕಳ್ತಾನೆ ಒಟ್ನಲ್ಲಿ ಸಿಕ್ಕಾಕ್ ಕನ್ಫರ್ಮ್ ಬೇರೆ ದೇಶಗಳಿಗಂತೂ ಹೋಗೋದಕ್ಕಾಗೋದಿಲ್ಲ ಭಾರತಕ್ಕೆ ಬರೋದಕ್ಕೂ ಆಗೋದಿಲ್ಲ ಒಂದು ವೇಳೆ ಪಾಸ್ಪೋರ್ಟ್ ರದ್ದು ಆಯಿತು ಅಂತಲೇ ಇಟ್ಕೊಳ್ಳಿ ಆವಾಗ ಪ್ರಜ್ವಲ್ ವಾಪಸ್ ಭಾರತಕ್ಕೆ ಬರಬೇಕು ಅಂದರೆ ಆತ ತಾನು ಇರುವ ದೇಶದ ಭಾರತದ ರಾಯಭಾರ ಕಚೇರಿಗೆ ಹೋಗಬೇಕು ಅಲ್ಲೊಂದು ಫಾರ್ಮ್ ಫಿಲ್ ಮಾಡಿಕೊಡ್ಬೇಕು ಟೆಂಪ್ರರಿ ಪರ್ಮಿಟ್ ಅಂತ ಕರಿತಾರೆ ಅದನ್ನು ತಾತ್ಕಾಲಿಕ ಪರ್ಮಿಟ್ ಅದು ನಾನು ಭಾರತಕ್ಕೆ ಹೋಗ್ಬೇಕು ವಾಪಸ್ಸು ನನ್ನ ಪಾಸ್ಪೋರ್ಟ್ ಕಳೆದು ಹೋಗಿದೆ ಅಥವಾ ಇಂಥಿಂಥ ಕಾರಣಕ್ಕೆ ರದ್ದಾಗಿದೆ ದಯವಿಟ್ಟು ನನಗೆ ತಾತ್ಕಾಲಿಕವಾದ ಪರ್ಮಿಟ್ ಕೊಡಿ ಅಂತ ಆತ ಮನವಿ ಮಾಡಿಕೊಳ್ಳಬೇಕು ಇಟ್ ಈಸ್ ವಾಲಂಟರಿ ಸ್ವಯಂ ಪ್ರೇರಿತವಾಗಿ ಮಾಡ್ಕೊಂಡ್ರಷ್ಟೇ ಆಗೋದದು ಇನ್ಯಾರ ಕರ್ಕಂಡು ಬಂದು ಮಾಡಿಸೋದಕ್ಕಾಗೋದಿಲ್ಲ ಹಾಗೆ ಭಾರತಕ್ಕೆ ಬರಬಹುದು ಅಥವಾ ರದ್ದಾದ ಪಾಸ್ಪೋರ್ಟ್ನೇ ಇಟ್ಕೊಂಡು ಎಲ್ಲ ಹೋಗೋದಕ್ಕೆ ಟ್ರೈ ಮಾಡಿ ಏರ್ಪೋರ್ಟ್ನಲ್ಲಿ ಸಿಕ್ಕಾಕ್ಕೊಂಡ್ರೆ ಇಂಟ್ರ್ಪೋಲಿಗೆ ಕೊಡ್ತಾರೆ ಇಂಟರ್ಪೋಲ್ ಮೂಲಕ ಭಾರತದ ಸಿ ಬಿ ಐ ಏನು ಹಸ್ತಾಂತರದ ಪ್ರಕ್ರಿಯೆಯನ್ನು ಆರಂಭಿಸಬೇಕು ಅದು ಎಷ್ಟು ಟೈಮ್ ತಗೊಳ್ಳುತ್ತೋ ಏನೋ ದೇವರಿಗೆ ಹತ್ತಿದ ಮಾತು ಇಷ್ಟೆಲ್ಲ ಸಮಸ್ಯೆಗಳಿದ್ದಾವೆ ಮತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್